ತುಮಕೂರು ಜಿಲ್ಲೆ ಕೈಗಾರಿಕಾ ಕ್ಷೇತ್ರದಲ್ಲಿ ಬಹಳಷ್ಟು ದೊಡ್ಡ ಬೆಳವಣಿಗೆ ಆಗ್ತಾ ಇರುವಂತ ಜಿಲ್ಲೆ 16,000 ಜನಕ್ಕೆ ಉದ್ಯೋಗ ಕೊಡ್ತಾ ಇರುವಂತ ಜಿಲ್ಲೆ ಇಂತ ಕಡೆ ಅನೇಕ ಜ್ವಲಂತ ಸಮಸ್ಯೆಗಳು ಏನಿದೆ ಅಂತ ಹೇಳಿ ಈಗ ತಾನೆ ಚೇಂಬರ್ ಆಫ್ ಕಾಮರ್ಸ್ ನ ಎಲ್ಲ ಮುಖಂಡರು ಹೇಳಿದ್ದಾರೆ ಒಂದ ಕಡೆ ವಿದ್ಯುತ್ ಅಭಾವ ಇನ್ನೊಂದು ಕಡೆ ಕುಡಿಯುವ ನೀರಿನ ಸಮಸ್ಯೆ ದುಡಿಯ ಕೈಗಳಿಗೆ ಕೆಲಸ ಇಲ್ಲ ಇಂತ ಒಂದು ಸಂಕಷ್ಟದ ಸಂದರ್ಭದಲ್ಲಿ ಈ ಜಿಲ್ಲೆ ಇಬ್ಬರು ಸಚಿವರುಗಳು ಇಲ್ಲಿ ಬಂದು ಎಲ್ಲರ ಜೊತೆ ಮಾತನಾಡಿ ಸಮಸ್ಯೆಗಳನ್ನು ತಿಳ್ಕೊಂಡು ಸ್ಥಳದಲ್ಲೇ ಸಮಸ್ಯೆನ ಬಗೆಹರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಾಗಿತ್ತು ಆದರೆ ಒಂದು ರೀತಿ ಸರ್ಕಾರ ಬದುಕಿದ್ದು ಸತ್ತಂತಾಗಿರುವಂತ ಒಂದು ವಾತಾವರಣ ಇರುವಂತ ಈ ಸಂದರ್ಭದಲ್ಲಿ ನಾನೇ ಖುದ್ದಾಗಿ ಬಂದು ಈ ಸಮಸ್ಯೆಗಳೇನು ಅಂತ ತಿಳ್ಕೊಳ್ಳುವಂತ ಪ್ರಯತ್ನ ನಮ್ಮೆಲ್ಲ ಮುಖಂಡರ ಜೊತೆ ಮಾಡಿದ್ದೇನೆ ಮತ್ತೆ ಸರ್ಕಾರಕ್ಕೆ ಬಹಳ ಹಗುರವಾಗಿ ನಾವು ಬರದ ಬಗ್ಗೆ ಪ್ರವಾಸ ಮಾಡುತ್ತೇವೆ ಅಂತ ಹೇಳಿದಾಗ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಹಗುರವಾಗಿ ಮಾತನಾಡಿದ್ರು ಸಹ ನಾನು ಟಿವಿನಲ್ಲಿ ನೋಡಿದ್ದೇನೆ ಕೇಳಿದ್ದೇನೆ ಆದರೆ ಅವರಿಗೆ ಇಷ್ಟೇ ನಾನು ಹೇಳುವಂತದ್ದು ಇವತ್ತೇನು ವಾಸ್ತವಿಕ ಸತ್ಯ ಸಂಗತಿಯನ್ನು ಚೇಂಬರ್ ಆಫ್ ಕಾಮರ್ಸ್ ಅನ್ನು ಕೆಲವು ಮುಖಂಡರುಗಳು ಹೇಳಿದ್ದಾರೆ ಇದು ನಿಮ್ಮ ಕಿವಿಗೆ ಬಿದ್ದಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಈಗಲಾದರೂ ಈ ಸಮಸ್ಯೆಗೆ ಸ್ಪಂದಿಸಿ ಆ ಸಮಸ್ಯೆಯನ್ನು ಬಗೆಹರಿಸಬೇಕು ವಿದ್ಯುತ್ ಕಣ್ಣು ಮುಚ್ಚಾಲೆಯಿಂದ ಕೈಗಾರಿಕೋದ್ಯಮಗಳು ಬಾಗಿಲಾಕುವಂಥ ಸ್ಥಿತಿಗೆ ಬಂದಿದ್ದಾರೆ ಒಂದು ಕಡೆ ವಿದ್ಯುತ್ ಅಭಾವ ಇನ್ನೊಂದು ಕಡೆ ವಿದ್ಯುತ್ತನ್ನು ಈಗಿರೋದಕ್ಕಿಂತ ಬಹಳಷ್ಟು ದೊಡ್ಡ ಪ್ರಮಾಣ ಏರಿಕೆ ಮಾಡಿರುವಂಥದ್ದು ಎಲ್ಲ ಸಮಸ್ಯೆಗೆ ಒಂದು ಪರಿಹಾರ ಹುಡುಕುವಂಥ ಪ್ರಯತ್ನ ಸರ್ಕಾರ ಮಾಡಬೇಕು ಇಲ್ಲದಿದ್ದರೆ ನಾವು ಸಹ ಬೀದಿಗಿಳಿದು ಹೋರಾಟ ಮಾಡೋದು ಅನಿವಾರ್ಯ ಆಗುತ್ತೆ ಈ ಎಚ್ಚರಿಕೆಯನ್ನು ಸಹ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳು ಕೂಡ ಇಚ್ಛೆ ಪಡ್ತೇನೆ ಬರ ಅಧ್ಯಯನ ಮಾಡಬಹುದು ಪರಿಹಾರ ಕೊಟ್ಟೇ ಕೊಡ್ತಾರೆ ಅಲ್ಲಿವರೆಗೂ ರಾಜ್ಯ ಸರ್ಕಾರ ಹಣವನ್ನು ಬಿಡುಗಡೆ ಮಾಡಿ ಕೆಲಸ ನಾವು ನಮ್ಮ ಕಾಲದಲ್ಲೂ ಅಧಿಕಾರದಲ್ಲಿ ಇದ್ದಾಗ ಬರ ಬಂದಾಗ ಅತಿವೃಷ್ಟಿಯಾದಾಗ ಅವರು ಬಂದು ಹಣ ಕೊಡೋವರೆಗೂ ಕಾಯ್ತಾ ಇರಲಿಲ್ಲ ನಮ್ಮ ರಾಜ್ಯ ಸರ್ಕಾರದಿಂದ ಹಣವನ್ನು ಕೊಟ್ಟು ಕೆಲಸ ಮಾಡ್ತಾ ಇದ್ದು ನಂತರ ಬಂದ ಮೇಲೆ ಅದನ್ನು ಹೊಂದಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದು ಆ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇಲ್ಲ ಮಾಡಬೇಕು ಅನ್ನೋ ಒತ್ತಾಯ ಮಾಡ್ತೇನೆ ಧನ್ಯವಾದ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ